ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತು ಸತ್ಯ. ಆದರೆ ಈಗಲೂ ಅದೆಷ್ಟೋ ಕುಟುಂಬಗಳಲ್ಲಿ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ ಎಂದು ನಂಬಲಾಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಅದೆಷ್ಟೋ ತಂದೆ ತಾಯಿಗಳು ಹಿಂದೇಟು ಹಾಕುತ್ತಾರೆ. ಅದಕ್ಕೆ ಬಡತನ ಸೇರಿದಂತೆ ಹತ್ತು ಹಲವು ಕಾರಣಗಳಿವೆ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಕೆನರಾ ಬ್ಯಾಂಕ್ ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಯೋಜನೆ ಆರಂಭಿಸಿದೆ. ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತಿದೆ. ಹಾವೇರಿ ನಗರದ ಹಾನಗಲ್ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳಿಗೆ ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೆನರಾ ಬ್ಯಾಂಕ್ನ ಒಟ್ಟು 41 ಶಾಖೆಗಳನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 246 ಹೆಣ್ಣು ಮಕ್ಕಳನ್ನು ಗುರುತಿಸಿ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಹಣ ಜಮಾ ಮಾಡಲಾಗಿದೆ. ಒಟ್ಟು ಕೆನರಾ ಬ್ಯಾಂಕ್ನಿಂದ 45,000 ವಿದ್ಯಾರ್ಥಿಗಳನ್ನು ಗುರುತಿಸಿ ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ಯೋಜನೆಯಡಿ ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ. ಇದು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯ ನೀಡುವುದು ಮಾತ್ರವಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಾಮಾಜಿಕ ಭದ್ರತೆ ಕೂಡ ಒದಗಿಸುತ್ತದೆ. 5-7 ತರಗತಿ ಮಕ್ಕಳಿಗೆ 3,000 ಮತ್ತು 8-10 ತರಗತಿ ಮಕ್ಕಳಿಗೆ ತಲಾ 5,000 ರೂಪಾಯಿಗಳ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಕೆನರಾ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗಂಗಾ ಹಿರೇಮಠ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ಕಾಲರ್ಶಿಪ್ ಪಡೆದು ಮಾತನಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಕೆನರಾ ಬ್ಯಾಂಕ್ ರೂಪಿಸಿದ ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ಯೋಜನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೆ ನಮ್ಮದು ಕೆನರಾ ಬ್ಯಾಂಕ್ ಅಂಬೇಡ್ಕರ್ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಅವರು ಇಂಡಿಪೆಂಡೆನ್ಸ್ ಡೇ ಇರುವಾಗ ನಾವು ಎಲ್ಲ ನಮ್ಮ ಬ್ಯಾಂಕ್ ಹೆಡ್ ಆಫೀಸಿಂದ ನಾವು ಎಲ್ಲ ನಮ್ಮ ಸರ್ಕಲ್ ಆಫೀಸ್, ರೀಜನಲ್ ಆಫೀಸ್ ಬ್ರ್ಯಾಂಚಸ್ಸಲ್ಲಿ ಟೋಟಲ್ 7,457 ಬ್ರ್ಯಾಂಚಸ್ಸಲ್ಲಿ ಎಲ್ಲ ಅಂಬೇಡ್ಕರ್ SC/ST ಗರ್ಲ್ ಚೈಲ್ಡ್ ಮೆರಿಟೋರಿ ಸ್ಕಾಲರ್ಶಿಪ್ ನಾವು ಈ ವರ್ಷ ನಾವು ಕೊಡ್ತಾ ಇದ್ದೀವಿ. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಇದು 45,000 ಮಕ್ಕಳು ಗರ್ಲ್ ಚೈಲ್ಡ್ಸ್ಗೆ ನಾವು SC/ST ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ದೇವೆ. ನಮ್ಮ ಬ್ಯಾಂಕಿಂದ ಇದು ನಾಟ್ ಓನ್ಲಿ ಫೈನಾನ್ಷಿಯಲ್ ಹೆಲ್ಪ್ ಅಲ್ಲ, ಇದು ಆಸ್ ಎ ಪಾರ್ಟ್ ಆಫ್ CSR ಸೋಷಿಯಲ್ ಸೆಕ್ಯೂರಿಟಿ ಆಲ್ಸೋ ನಮ್ಮ ಬ್ಯಾಂಕ್ ನಾವು ಟೇಕಿಂಗ್ ಕೇರ್. ಸೊ ಅದ್ರ ಬಗ್ಗೆ ನಾವು ನಮ್ಮ ಈ ಹಾವೇರಿ ಜಿಲ್ಲಾ ರೀಜನಲ್ ಆಫೀಸ್ ನಮ್ಮ ಹನಗಲ್ ರೋಡಲ್ಲಿ ಹೊಸದಾಗಿ ಲಾಸ್ಟ್ ಮಂತಲ್ಲಿ ನಾವು ಓಪನ್ ಮಾಡಿದ್ದೀವಿ. ಹಾವೇರಿ ಜಿಲ್ಲೆಯಲ್ಲಿ ಟೋಟಲ್ 41 ಬ್ರಾಂಚಸ್ ಇದೆ. ನಮ್ಮ ಈ ಹಾವೇರಿ ಜಿಲ್ಲೆಗೆ 41 ಬ್ರಾಂಚಸ್ಸಿಂದ ಟೋಟಲ್ 246 ಮಕ್ಕಳಿಗೆ ಎಸ್ಪೆಷಲಿ ಗರ್ಲ್ ಚೈಲ್ಡ್ಸ್ಗೆ ನಾವು ಇವತ್ತು ಸ್ಕಾಲರ್ಶಿಪ್ ಆಲ್ರೆಡಿ ಅಕೌಂಟಲ್ಲಿ ಆನ್ಲೈನಲ್ಲಿ ಆಲ್ರೆಡಿ ಇವತ್ತು ಕ್ರೆಡಿಟ್ ಆಗಿದೆ. ಇವತ್ತು ನಾವು ಆ್ಯಸ್ ಪರ್ ಫಂಕ್ಷನ್ ನಾವು ಆರ್ಗನೈಸ್ ಮಾಡಿ ಎಲ್ಲರಿಗೆ ನಾವು ದಿಶಾನಿರ್ದೇಶನ ಮಾಡಿದ್ದೇವೆ. ಈಗ ನಾವು ಮುಂದೆ ಹೋಗಬೇಕು. ಈ ಫಂಕ್ಷನ್ಗೆ ನಮ್ಮ ಸಾಮಾಜಿಕ ಯೋಜನಾ ಕಲ್ಯಾಣ ಯೋಜನೆಯಿಂದ ಬಂದಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಮೇಡಮ್ ಗಂಗಾ ಹಿರೇಮಠ ಅವರು ಹೇಳಿದರು ಹೇಗೆ ಮುಂದೆ ಹೋಗಬೇಕು ಎಲ್ಲ ಗರ್ಲ್ಸ್ ಚೈಲ್ಡ್ಸ್ ಅವರೆಲ್ಲ ಅದ್ರ ಬಗ್ಗೆ ಬಂದಿದಂತ ನಮ್ಮೆಲ್ಲರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಫಿಫ್ತ್ನಿಂದ 7th ಥ್ರೀ 1,000, 8th ಟೆಂತ್ವರೆಗೆ 5,000 ನಾವು ಕೊಡ್ತಾ ಇದ್ದೀವಿ ಸರ್. ಈ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿದೆ. ಅದರಲ್ಲಿ SC/ST ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಹೆಣ್ಮಕ್ಕಳನ್ನ ಓದಿಸ್ಬಾರ್ದು ಹಿಂಗೆ ಅಂತ ಮನೆ ಪರಿಸ್ಥಿತಿಗಳಿರ್ತವೆ, ಆದ್ರೆ ಇದರಿಂದ ಉಪಯುಕ್ತವಾಗಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಅದರಲ್ಲೂ ಕೆನರಾ ಬ್ಯಾಂಕ್ಗೆ ಹೆಚ್ಚು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಅವ್ರು ಈ ತರ ವಿಶೇಷವಾಗಿ ಯೋಜನೆಗಳನ್ನ ಆಯ್ಕೊಂಡ್ರೆ ಇನ್ನೂ ಹೆಚ್ಚೆಚ್ಚು ಹೆಣ್ಮಕ್ಳಿಗೆ ಅಭಿವೃದ್ಧಿ ಹೊಂದಿಕ್ಕೆ ಇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಧಿಕಾರಿಗಳಿಗೆ ಸ್ವಾಗತ ಕೋರ್ತೀನಿ. ಸ್ವಾಗತ, ಸುಸ್ವಾಗತ. SC/ST ಜನಗಳಿಗೆ ಈ ತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿಕ್ಷಣ ಪಡೆಯೋಕೆ ಬಹಳ ಸಹಾಯವಾಗುತ್ತದೆ. ಅದೇ ರೀತಿ ನಾನು ಅಂಬೇಡ್ಕರ್ ಸ್ಕೂಲಿಂದ ಬಂದಿದ್ದೇನೆ. ಇನ್ನೂ ಬಹಳ ಸಹಾಯವಾಗುತ್ತದೆ. ಓದಲಿಕ್ಕೆ ಬಹಳ ಸಹಾಯವಾಗುತ್ತದೆ. ಬಡ ಮಕ್ಕಳಿಗೆ ಮಾತ್ರ ಸಹಾಯವಾಗುತ್ತದೆ. ಇಷ್ಟು ಹೇಳಿ ನನ್ನ ಭಾಷಣ ಮಾಡಿಕೊಟ್ಟಿರುವಂತಹ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲರೂ SC/ST ಕ್ಯಾಸ್ಟ್ಗಳಿಗೆ ತುಂಬಾ ಇದು ಉಪ ಉಪ ಉಪ
ಸಹಾಯವಾಗುತ್ತದೆ. ಈ ತರ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸರ್.